ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾರತವನ್ನು ಮತ್ತೊಮ್ಮೆ ಹಾಡಿ ಹೊಗಳಿದ್ದಾರೆ ಪಾಶ್ಚಿಮಾತ್ಯ ದೇಶಗಳ ವಿರುದ್ಧ ಕೆಂಡಕಾರಿರುವಂತಹ ಪುಟಿನ್ ಪಾಶ್ಚಿಮಾತ್ಯ ರಾಷ್ಟ್ರಗಳು ತಮ್ಮನ್ನು ಕುರುಡಾಗಿ ಫಾಲೋ ಮಾಡದವರನ್ನ ಶತ್ರುಗಳೆಂದು ಭಾವಿಸುತ್ತಾರೆ ಕೆಲವು ಸಮಯದಿಂದ ಅವರು ಭಾರತದ ವಿರುದ್ಧವೂ ಅದೇ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ಪ್ರಸ್ತುತ ಏಷ್ಯಾದ ಪರಿಸ್ಥಿತಿಯನ್ನು ನಾವು ನೋಡಬಹುದು ಅವರ ಪ್ರಯತ್ನಕ್ಕೆ ಯಾವುದೇ ಅರ್ಥವಿಲ್ಲ ಭಾರತೀಯ ನಾಯಕತ್ವವು ರಾಷ್ಟ್ರೀಯ ಹಿತಾಸಕ್ತಿಗಳಿಗೆ ಪ್ರಾಮುಖ್ಯತೆ ನೀಡುತ್ತದೆ ಅಂತ ತಿಳಿಸಿದ್ದಾರೆ ಭಾರತದ ಹೈಟೆಕ್ ರಫ್ತು ವೇಗವಾಗಿ ಹೆಚ್ಚುತ್ತಾ ಇದೆ ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ಅದು ಅತ್ಯಂತ ವೇಗವಾಗಿ ಬಲಿಷ್ಠವಾಗ್ತಾ ಇದೆ ಪ್ರಸ್ತುತ ಅಗತ್ಯತೆಗಳು ಮತ್ತು ಬದಲಾಗ್ತಾ ಇರುವಂತಹ ಜಾಗತಿಕ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಅಂತಾರಾಷ್ಟ್ರೀಯ ಕಾನೂನು ಬದಲಾಗಬೇಕು ಅಂತ ಕಾರ್ಯಕ್ರಮವೊಂದರಲ್ಲಿ ಪುಟಿನ್ ಹೇಳಿದ್ದಾರೆ ಎಂದು ಆರ್ಟಿ ನ್ಯೂಸ್ ವರದಿ ಮಾಡಿದೆ ಇನ್ನು ಅಂತಾರಾಷ್ಟ್ರೀಯ ವ್ಯವಹಾರಗಳು ಭಾರತದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರ್ತವೆ ಭಾರತವು ಒಂದು ಐದು ಶತಕೋಟಿ ಜನಸಂಖ್ಯೆ ಮತ್ತು ಶೇಕಡಾ ಏಳಕ್ಕಿಂತ ಹೆಚ್ಚು ಜಿಡಿಪಿ ಬೆಳವಣಿಗೆ ಸಾಧಿಸಿದೆ ಜಾಗತಿಕ ಸಮಸ್ಯೆಗಳನ್ನು ಪರಿಹರಿಸಲು ಅದು ಸರಿಯಾದ ಸ್ಥಳವಾಗಿದೆ ಭಾರತ ದಕ್ಷಿಣ ಆಫ್ರಿಕಾ ಹಾಗೂ ಬ್ರೆಜಿಲ್ನಂತಹ ದೇಶಗಳಿಗೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಹೆಚ್ಚಿನ ಪ್ರಾತಿನಿಧ್ಯ ಸಿಗಬೇಕು ಅಂತ ತಿಳಿಸಿದ್ದಾರೆ ಪುಟಿನ್ ನಿನ್ನೆಯಷ್ಟೇ ಮೋದಿನ ಅತ್ಯಂತ ಬಲಶಾಲಿ ವ್ಯಕ್ತಿ ಅಂತ ಹೇಳಿದ್ರು ತಮ್ಮ ನಾಯಕತ್ವದಲ್ಲಿ ದೇಶವನ್ನು ವೇಗವಾಗಿ ಅಭಿವೃದ್ಧಿಪಡಿಸ್ತಾ ಇದ್ದಾರೆ ಕಳೆದ ತಿಂಗಳು ಜಿ ಟ್ವೆಂಟಿ ಯಶಸ್ಸಿನ ಬಗ್ಗೆ ಹಾಗೂ ಮೇಕ್ ಇನ್ ಇಂಡಿಯಾ ಅಭಿಯಾನವನ್ನು ಶ್ಲಾಘಿಸಿದ್ರು